ಜ್ಞಾನವಿಲ್ಲದವರನ್ನು ಕೆಟ್ಟವರು ಅಂತೀರಾ ಅಥವಾ ಒಳ್ಳೆಯವರು ಅಂತೀರಾ ಮನುಷ್ಯನಿಗೆ ಜ್ಞಾನ ಬೇಕು ಯಾಕೆ ಬೇಕು ಜ್ಞಾನ ಅಂತಂದರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತಾರೆ ನಮ್ಮ ಶರಣರು ಆ ಜ್ಞಾನ ಇದ್ದಾಗ ಈ ಅಜ್ಞಾನವನ್ನು ಕಳೆದುಕೊಂಡು ಆ ಪರಮಾತ್ಮನ ಜ್ಞಾನವನ್ನು ಸಂಪಾದನೆ ಮಾಡಿ ಆ ಪರಂಜ್ಯೋತಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಪಡ್ಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಆ ಜ್ಞಾನ ಅಂತಕ್ಕಂಥದ್ದು ನಮ್ಮ ಒಳಗಿನ ಕತ್ತಲೆಯನ್ನು ಹೋಗಲಾಡಿಸಿ ನಮ್ಮನ್ನು ಬೆಳಕಿನತ್ತ ತೆಗೆದುಕೊಂಡು ಹೋಗುತ್ತೆ ಅದು ನಾವು ಒಬ್ಬ ಸಾಮಾನ್ಯ ಮನುಷ್ಯನಾಗೂ ಕೂಡ ಸಾಯ್ಬಹುದು ದೇವರನ್ನು ತಿಳ್ಕೊಳ್ಳದಲ್ಲೇನೆ ಏನೂ ಮಾಡದಲ್ಲೇನೆ ಸಾಮಾನ್ಯ ಮನುಷ್ಯನಾಗೂ ಕೂಡ ನಾವು ಸ್ವತಃ ಬಿಡ್ಬೋದು ಒಂದು ದಿನ ಆದರೆ ಮನುಷ್ಯ ಜನ್ಮಕ್ಕೆ ಬಂದು ಪರಮಾತ್ಮನನ್ನು ತಿಳ್ಕೊಂಡು ನಮ್ಮ ಅಜ್ಞಾನವನ್ನು ಕಳ್ಕೊಂಡು ನಾವು ಸನ್ಮಾರ್ಗದ ನಡೆ ನಡೀಲಿಲ್ಲ ಅಂತಂತಂದರೆ ಮಾನವ ಒಂದು ಈ ಶ್ರೇಷ್ಠವಾದಂತಹ ಈ ಮಾನವ ಜಾತಿಗೆ ಬಂದೇ ಅದು ವೇಸ್ಟ್ ಆಗಿಬಿಡತ್ತೆ ಹೀಗಾಗಿ ಪ್ರತಿಯೊಬ್ಬನೂ ಕೂಡ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಜ್ಞಾನವನ್ನು ಪಡ್ಕೊಂಡ್ರೆ ಮನುಷ್ಯ ಜನ್ಮಕ್ಕೆ ಬಂದಿದ್ದು ಸಾರ್ಥಕ ಆಗುತ್ತೆ ನಿಮ್ಮ ಶರಣಧರ್ಮ ಶ್ರೇಷ್ಠನ ನಾವು ನಮ್ಮದೇ ಶ್ರೇಷ್ಠ ಅಂತ ಹೇಳ್ತಿ ಹೇಳಲಿಕ್ಕಾಗೋದಿಲ್ಲ ಅಂದರೆ ನಮ್ಮ ನಮ್ಮ ಬುದ್ಧಿ ಮಟ್ಟಕ್ಕೆ ನಮ್ಮ ತಿಳುವಳಿಕೆ ಮಟ್ಟಕ್ಕೆ ಪ್ರತಿಯೊಬ್ಬರು ಅವರವ್ರದ್ದು ಶ್ರೇಷ್ಠ ಅಂತ ಹೇಳ್ತಾರೆ ಆ ರೀತಿ ನಾವು ಬೇರೆಯವ್ರನ್ನ ನಾವು ಹಲ್ಗಳೆಯೋದಿಲ್ಲ ಬೇರೆ ಧರ್ಮ ಶ್ರೇಷ್ಠ ಅಂತ ನಾವು ಹೇಳೋ ಕನಿಷ್ಠ ಅಂತ ನಾವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಬೇರೆ ಧರ್ಮಗಳೂ ಕೂಡ ಅವರವ್ರಿಗೆ ಶ್ರೇಷ್ಠ ಬೇರೆ ಧರ್ಮಗಳನ್ನೂ ಕೂಡ ನಾವು ಗೌರವಿಸ್ತೀವಿ ಪ್ರೀತಿಸ್ತೀವಿ ಈ ಭಾರತ ದೇಶ ಎಲ್ಲ ಧರ್ಮದವ್ರಿಗೂ ಕೂಡ ಆಶ್ರಯ ಕೊಟ್ಟಿದೆ ಇಲ್ಲಿ ಯಾವುದೋ ನಿರ್ದಿಷ್ಟವಾದಂಥ ಒಂದು ಧರ್ಮ ಇಲ್ಲ ಹೀಗಾಗಿ ಎಲ್ಲ ಧರ್ಮಗಳ ಜೊತೆಯಲ್ಲಿ ನಾವು ಮಾನ್ಯತೆ ಪಡೆಯುವಂತಹ ಅರ್ಹತೆ ಈ ಬಸವ ಧರ್ಮಕ್ಕೂ ಕೂಡ ಇದೆ ಇದು ಲೋಕಮಾನ್ಯವ ಅರ್ಹತೆಗಳನ್ನು ಪಡೆದುಕೊಳ್ಳುವಂತಹ ಎಲ್ಲ ಗುಣಲಕ್ಷಣಗಳು ಆಧ್ಯಾತ್ಮಿಕ ವಿಚಾರಗಳು ಎಲ್ಲವೂ ಕೂಡ ಇಲ್ಲಿ ಪರಿಪಕ್ವವಾಗಿದ್ದಾವೆ